ಒಂದು ಸಾಂಗ್ ಬಂದಿದೆ ಇತ್ತೀಚೆಗೆ ಯಾವುದು ಯಾಕೆ ಇಷ್ಟು ಚಂದ ನೀನು ದೃಷ್ಟಿ ಬೊಟ್ಟಲಿಡಲೇನು ರಮ್ಯ ಅವ್ರಿಗೋಸ್ಕರನೇ ಆ ಹಾಡ್ ಮಾಡಿರೋದು ಅನ್ಸುತ್ತಲ್ಲ ಅವ್ರ ಕ್ಲೋಸ್ ಫ್ರೆಂಡ್ ಅಮೃತ ಅವರು ಆ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಕೊನೆದಾಗಿ ಆ ನಮ್ಮ ಆಡಿಯನ್ಸ್ ಎಲ್ಲ ಅವ್ರಿಗೆ ಸಾಕಾಗಿಲ್ಲ ನಿಮ್ಮ ಮಾತು ಇನ್ನೊಂದು ಎರಡು ರಮ್ಯ ಅವ್ರ ಮಾತು ಕೇಳಬೇಕು ನನ್ಗೆ ಅವರೆಲ್ಲ ನೋಡಿ ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನಾನು ಫುಲ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಸ್ಪೀಚು ಈಗೆಲ್ಲ ಮರ್ತೋಯ್ತು ತುಂಬ ಖುಷಿಯಾಯಿತು ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸುಧಾಕರ್ ಅವರೇ ಆ್ಯಂಡ್ ನಾಳೆ ಹಬ್ಬ ಎಂಜಾಯ್ ಮಾಡಿ ಚೆನ್ನಾಗಿ ಊಟ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಪ್ರಶ್ನೆ ಇದೆ ಅವರೆಲ್ಲರ ಪರವಾಗಿ ನಾನು ಕೇಳ್ತೀನಿ ನಿಮ್ಮನ್ನ ಡಾಲಿ ಧನಂಜಯ ಅವ್ರು ಬಂದಿದ್ರು ಇಲ್ಲಿಗೆ ಸೊ ರಮ್ಯಾ ಅವರನ್ನ ನಮ್ಮ ಡಾಲಿ ಅವ್ರನ್ನ ಜೊತೆಗೆ ನೋಡೋಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಸಿನಿಮಾ ಹೆಸರು ಗೊತ್ತಾ ನಿಮಗೆ ಓ ಉತ್ತರಾಖಂಡ ಮಾರ್ಚಲ್ಲಿ ಶೂಟಿಂಗ್ ಶುರು ಮಾಡ್ತೀವಿ ಆ್ಯಂಡ್ ದೆನ್ ಪ್ರಾಬಬ್ಲಿ ರಿಲೀಸ್ ನೆಕ್ಸ್ಟ್ ಇಯರ್ ಅಯ್ಯೋ ಇವ್ರು ಇಷ್ಟು ಮುದ್ದಾಗಿ ಮಾತಾಡ್ತಾ ಇದ್ರೆ ನನ್ನ ಕೊನೆ ಮಾತು ಅಂತ ಹೇಳಿದ್ರೆ ಕಳಿಸಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ ಚಿಕ್ಕಬಳ್ಳಾಪುರ ಈಗ ಅಮೃತ ಅವ್ರು ಬರ್ತಾರೆ ಡಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಸೋ ಸ್ವೀಟ್ ದಯಮಾಡಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ರಮ್ಯಾ ಅವರಿಗೆ ಬಂದಿದ್ದಕ್ಕೆ ಮನಸೆ ಮನಸೆ ಥ್ಯಾಂಕ್ ಯು ನಿಮಗೆ ಮನಸಾಯಿತು ಹಾಕ್ತೀರಾ ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಕೋರಸ್ ಹಾಡ್ತಾರಂತೆ ಏನು ಕೋರಸ್ಸು ಮನಸೇ ಮನಸೇ ಥ್ಯಾಂಕ್ ಯು ನಿಮಗೂ ಮನಸಾಯಿತು ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಾಜೇಶ್ ಕೃಷ್ಣನ್ ಸರ್ ಸುಧಾಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಸರ್ ನೀವು ಚಿಕ್ಕಬಳ್ಳಾಪುರ ಉತ್ಸವ ಮಾಡಿದ್ದಿಂದಾನೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಹ್ಯಾಂಡ್ಸಮ್ ಬಾಯ್ಸ್ ಹಾಗೂ ಮುದ್ದಾದ ಹುಡುಗಿರ ಹಾರ್ಟಿಗೆ ಖುಷಿಯಾಗಿದ್ದು ರಮ್ಯಾ ಅವ್ರನ್ನ ನೋಡಿದ್ದಕ್ಕೆ ಸಾಧ್ಯ ಆಗಿದೆ ಈ ವೇದಿಕೆಯಲ್ಲಿ ಸೊ ಥ್ಯಾಂಕ್ ಯು ಒನ್